ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ತರಕಾರಿ ಕೂಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ. ಮೊದಲಿಗೆ ನೋಡಿ, ದಪ್ಪ ತಳ ಇರೋ ನಾನಿಲ್ಲಿ ಪಾತ್ರೆ ತೊಗೊಂಡಿರೋದು. ಅದಕ್ಕೆ ಸುಮಾರು ಒಂದು 4-5 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೂದುಗುಂಬಳಕಾಯಿ, ಸುವರ್ಣಗಡ್ಡೆ ಮತ್ತು ಬೀನ್ಸ್ ತೊಗೊಂಡಿರೋದು ತರಕಾರಿ. ನಿಮ್ಗೆ ಬೇಕಂದರೆ ಇದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಕೂಡ ಹಾಕ್ಕೋಬೋದು. ಸುಮಾರು ನೋಡಿ, ಒಂದರಿಂದ ಒಂದೂವರೆ ಕಪ್ ಆಗೋ ಅಷ್ಟು ತರಕಾರಿಗಳನ್ನು ತೊಗೋಬೇಕಾಗತ್ತೆ. ನಾನಿಲ್ಲಿ ಒಂದು 10-15 ಬೀನ್ಸ್ ತೊಗೊಂಡಿರೋದು, ಮತ್ತು ಒಂದು 8-10 ಹೋಳಾಗೋ ಅಷ್ಟು ಬೂದುಗುಂಬಳಕಾಯಿ ಮತ್ತು ಸುವರ್ಣಗಡ್ಡೆ ಎರಡನ್ನೂ ಇಷ್ಟು ತೊಗೋಬೇಕಾಗತ್ತೆ. ಟೋಟಲಾಗಿ ನೀವು 1.5 ಕಪ್ ಅಷ್ಟು ತೊಗೋಬೇಕಾಗತ್ತೆ. ಇದಕ್ಕೆ ನಾನು ಒಂದು 2 ಟೀಸ್ಪೂನಷ್ಟು ಕಲ್ಲುಪ್ಪು ಮತ್ತು ಒಂದು 1/2 ಟೀಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಸೊ ಇದಕ್ಕೊಂದು ಕ್ವಿಕ್ಕಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಪ್ಯಾನಲ್ಲಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಸುಮಾರು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕಡಲೆಬೇಳೆಕಿನ್ನ. ಮತ್ತು ಇದಕ್ಕೆ 1/4 ಟೀಸ್ಪೂನಷ್ಟು ಮೆಂತೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮತ್ತು 1-2 ಟೀಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೋಬೇಕು. ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ಎಲ್ಲ ಹೊತ್ತೋಗ್ಬಿಡುತ್ತೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದಕ್ಕೆ ನಾನು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇದಕ್ಕೆ 1-3 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನೀವು ಮಕ್ಕಳಿಗೆ ಮಾಡೋದಾದರೆ ಇದು ಮೆಜರ್ಮೆಂಟ್ ಕರೆಕ್ಟಾಗಿದೆ, ಜಾಸ್ತಿ ಖಾರ ಬರಲ್ಲ. ಮತ್ತು 1-4 ಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ ಮೆಣಸು ಕಾಳನ್ನು ಹಾಕ್ಕೊಳ್ಳಿ. ಮತ್ತು 1 ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋಬೇಕು. ಮತ್ತು 1 ಇಂಚಷ್ಟು ದಾಲ್ಚಿನಿ ಹಾಕ್ಕೊಳ್ಳೋಣ, ಚಕ್ಕೆ ಹಾಕ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ನಾನು ನೋಡಿ, ಚಿಕ್ಕ ನಿಂಬೆಹಣ್ಣು ಸೈಜ್ ಇರೋ ಹುಣಸೆಹಣ್ಣು ತೊಗೋಬೇಕಾಗತ್ತೆ. ಅದರದ್ದೆಲ್ಲ ನಾರ್ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನು ಹುಣಸೆಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳಿ. ಎಲ್ಲನೂ ನಾವು ಈಗ ಇದರದ್ದು ಕೊತ್ತಂಬರಿ ಬೀಜದ ಒಳ್ಳೆ ಪರಿಮಳ ಬರುತ್ತೆ ನೋಡಿ, ಅಲ್ಲಿವರೆಗೂ ಹುರಿಬೇಕಾಗತ್ತೆ. ಮತ್ತು ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಎರಡೂ ಸ್ವಲ್ಪ ಕೆಂಪಾಗುತ್ತೆ, ಕೆಂಪಾಗೋವರೆಗೂ ಸಣ್ಣ ಉರಿಯಲ್ಲಿಟ್ಕೊಂಡು ಇದ್ರದ್ದು ಒಳ್ಳೆ ಘಮ ಬರುತ್ತೆ ಮಸಾಲೆದ್ದು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಕಡೆಗೆ ಇದಕ್ಕೆ ನಾನು ಸುಮಾರು 1-4 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿರೋ ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ತುಂಬ ಹೊತ್ತು ಹುರಿಯೋ ಅಗತ್ಯ ಇಲ್ಲ, ಪ್ಯಾನಲ್ಲೇ ಏನು ಬಿಸಿ ಇರುತ್ತೆ ಅದರಲ್ಲೇ ಇದು ಫ್ರೈ ಆಗೋಗುತ್ತೆ, ರೋಸ್ಟ್ ಆಗೋಗುತ್ತೆ. ಸೊ ಸ್ವಿಚ್ ಆಫ್ ಮಾಡ್ಕೊಂಬಿಡಿ, ಗ್ಯಾಸ್ ಆಫ್ ಮಾಡಿಕೊಂಡು ಆ ಬಿಸಿ ಪ್ಯಾನದ ಬಿಸಿಗೇ ಕಾಯುತ್ತೆ ಹಸಿ ಕೊಬ್ಬರಿ. ಸೊ ತುಂಬ ತುಂಬ ಹೊತ್ತಿದ್ದನ್ನು ನೀವು ಪೂರ್ತಿ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಫೈನಲ್ ಸ್ಟೇಜಲ್ಲೇ ಇದನ್ನು ಹಾಕ್ಕೊಳ್ಳಿ ಹಸಿ ಕೊಬ್ಬರಿನ. ಸೊ ಇದು ಆರಿದ ನಂತರ ಇದನ್ನು ನಾವು ಈಗ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ, ಇದರದ್ದು ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಇದು ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ತರಕಾರಿನ ಬೇಯಿಸೋಕ್ಕಿಟ್ಟಿದ್ದೆ. ಸೊ ಇದು ಚೆನ್ನಾಗಿ ಕಲರ್ ನೋಡಿ ಚೇಂಜ್ ಆಗುತ್ತೆ ತರಕಾರಿದು. ಸೊ ಚೆನ್ನಾಗಿ ಬೆಂದಿದೆ ಇದು. ಸೊ ಈ ಹಂತದಲ್ಲಿ ನಾವು ಈ ಮಾಡಿಟ್ಕೊಂಡಿರೋ ಪೇಸ್ಟನ್ನು, ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನೋಡಿ, ನಾನು ಸುಮಾರು 1-4 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಬೇಯಿಸ್ಕೊಂಡಿರೋ ತೊಗರಿಬೇಳೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಟೊಮ್ಯಾಟೊ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಬೇಳೆ ಬೇಯಿಸುವಾಗ ನೀವು ಟೊಮ್ಯಾಟೊನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಸುಮಾರು 1/4 ಕಪ್ಪಷ್ಟು ಬೇಳೆ ತೊಗೊಳ್ಳಿ. ಸೊ ಆವಾಗ ನಿಮಗೆ 1-4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆದು ಸರಿ ಹೋಗುತ್ತೆ ಮೆಜರ್ಮೆಂಟು. ಬೇಳೆ ಜೊತೆನೇ 1 ಚಿಕ್ಕ ಸೈಜ್ ಇರೋ ಟೊಮ್ಯಾಟೊ, ದೊಡ್ಡ ಸೈಜ್ ಟೊಮ್ಯಾಟೊ ತೊಗೊಳಕ್ಕೆ ಹೋಗಬೇಡಿ, ಚಿಕ್ಕ ಸೈಜ್ ಇರೋ ಟೊಮ್ಯಾಟೊನ ಹಾಕ್ಕೊಂಡು ಬೇಯಿಸ್ಕೊಂಡು ಸೊ ಎಲ್ಲನೂ ಇದಕ್ಕೆ ನಾವು ಬೆರೆಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟು ಇದು 1 ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈ ಕಡೆಗೆ ನಾನು ಇಲ್ಲಿ 1 ಸ್ವಲ್ಪ ಇದಕ್ಕೆ 1 ಟೀಸ್ಪೂನಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ, ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದು 1 ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ, ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನೋಡಿ, ಈಗ ಇದು ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹೀರ್ಕೋಬೇಕು ತರಕಾರಿಗಳು. ಸೊ ಚೆನ್ನಾಗಿ ಇದು ಪ್ರಾಪರಾಗಿ ಬಂದಿದೆ ಟೆಕ್ಸ್ಚರು. ಕಡೆಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ ಮತ್ತು ಇಂಗು ಮತ್ತು ಕರಿಬೇವಿದ್ದು ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಈ ಒಗ್ಗರಣೆನ ನಾವು ಈ ಮಾಡಿಟ್ಕೊಂಡಿರೋ ತರಕಾರಿ ಕೂಟಿಗೆ ಹಾಕ್ಕೊಳ್ಳೋಣ, ಲಾಸ್ಟ್ ಎಂಡಿಗೆ ಹಾಕ್ಕೊಳ್ಳಿ.
ಸೊ ನೋಡಿ, ರುಚಿಕರವಾದ ತರಕಾರಿ ಕೂಟು ರೆಡಿಯಾಗಿದೆ. ಇದು ತುಂಬಾ ಆರೋಗ್ಯಕರವಾದದ್ದು ಅಂತ ಹೇಳ್ಬೋದು, ಯಾಕಂದರೆ ತರಕಾರಿಯಲ್ಲಿ ವಿಟಾಮಿನ್ಸ್, ಮಿನರಲ್ಸ್ ಬರುತ್ತೆ, ಮತ್ತು ಬೇಳೆ ಹಾಕಿರೋದ್ರಿಂದ ನಿಮಗೆ ಪ್ರೋಟೀನ್ ಅಂಶನೂ ಸಿಗುತ್ತೆ ಇದರಲ್ಲಿ. ಸೊ ಇಟ್ಸ್ ಅ ವೆರಿ ಪರ್ಫೆಕ್ಟ್ ಹೆಲ್ದಿ ಮೀಲ್ ಅಂತ ಹೇಳ್ಬೋದು. ಇದು ಅನ್ನ ಮತ್ತು ಒಂದು ಸ್ವಲ್ಪ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಕೂಟು ಟೇಸ್ಟು. ಅದಲ್ಲದೆ ನೀವು ಚಪಾತಿ ಜೊತೆನೂ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ಸೊ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.